ಸಿದ್ದರಾಮಯ್ಯನವರ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವಂತಹ ವಿಚಾರ ಸದ್ಯ ರಾಜ್ಯದಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗಿದ್ದು ಈ ವಿಚಾರ ಹೈಕಮಾಂಡ್ ಅಂಗಳಕ್ಕೆ ತಲುಪಿದೆ. ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರೋದನ್ನ ಪ್ರಶ್ನಿಸಿ ಅವರಿಗೆ ಬೆಂಬಲವನ್ನ ಸೂಚಿಸುವುದಕ್ಕೆ ಹೈಕಮಾಂಡ್ನ ನೆರವನ್ನ ಕೇಳೋದಕ್ಕೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಹೊರಟಿದ್ದು ಇದಕ್ಕೆ ಇಂಡಿಯಾ ಒಕ್ಕೂಟ ಬೆಂಬಲವನ್ನ ಕೊಡುತ್ತಾ ಅನ್ನುವಂತಹ ಪ್ರಶ್ನೆ ಇದೀಗ ಉದ್ಭವಿಸಿದೆ. ಈ ಹಿನ್ನೆಲೆಯಲ್ಲಿ ಹೈಕಮಾಂಡ್ ಅಂಗಳದಲ್ಲಿ ಭಾರಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ನಡೆದಿದ್ದು ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹಾಗೂ ಕರ್ನಾಟಕ ರಾಜ್ಯ ಉಸ್ತುವಾರಿಯಾಗಿರುವಂತಹ ರಣದೀಪ್ ಸಿಂಗ್ ಸುರ್ಜೇವಾಲಾ ಇನ್ನು ಎಐಸಿಸಿ ಪ್ರಧಾನ ಕಾರ್ಯದರ್ಶಿಯಾಗಿರುವಂತಹ ಕೆಸಿ ವೇಣುಗೋಪಾಲ್ ಅವರು ಸೇರಿಕೊಂಡು ಇವತ್ತು ಮಹತ್ವದ ಮೀಟಿಂಗ್ ಅನ್ನು ನಡೆಸಿದ್ದಾರೆ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಷ್ಟ್ರಪತಿಯವರ ಮುಂದೆ 135 ಶಾಸಕರ ಪರೇಡ್ ಅನ್ನು ಸಿಎಂ ಸಿದ್ದರಾಮಯ್ಯನವರು ನಡೆಸ್ತಾರ ಅನ್ನುವಂತಹ ಪ್ರಶ್ನೆ ಕೂಡ ಇದೀಗ ಉದ್ಭವಿಸಿದೆ. ಇದೀಗ ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ವಾಹಿನಿಯ ಪ್ರಧಾನ ಸಂಪಾದಕರಾದಂತಹ ಹೊನ್ನಾಳಿ ಚಂದ್ರಶೇಖರ್ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹೊನ್ನಾಳಿ ಚಂದ್ರಶೇಖರ್ ಅವರೇ, ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವಂತಹ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಹೈಕಮಾಂಡ್ ಅಂಗಳಕ್ಕೆ ತೆರಳಿ ಅಲ್ಲಿ ಮಹತ್ವದ ಮೀಟಿಂಗ್ ಅನ್ನು ನಡೆಸಿದ್ದಾರೆ. ಹಾಗಾದ್ರೆ ಆ ಮೀಟಿಂಗ್ ನಲ್ಲಿ ಯಾವೆಲ್ಲ ವಿಚಾರಗಳ ಕುರಿತು ಚರ್ಚೆ ಮಾಡಲಾಗಿದೆ, ಏನಿದೆ ಇದ್ರ ಬಗ್ಗೆ ಮಾಹಿತಿ? ನಯನ, ಮೂಡ ಹಗರಣದಲ್ಲಿ ಸಿಲುಕಿರ್ತಕ್ಕಂತ ಸಿದ್ದರಾಮಯ್ಯ ಅವರು ದೆಹಲಿಗೆ ತೆರಳಿದ್ರು. ದೆಹಲಿಗೆ ತೆರಳಿ ಪಕ್ಷದ ವರಿಷ್ಠರನ್ನ ಭೇಟಿ ಮಾಡಿದರೆ, ಅಲ್ಲಿ ಮಹತ್ವದ ಮಾತುಕತೆ ನಡೆಸಿದರೆ. ಜೊತೆಗೆ ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಸಹ ಅಲ್ಲಿದ್ರು. ಆ ಸಂದರ್ಭದಲ್ಲಿ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಇದ್ರು, ರಣಜಿತ್ ಸಿಂಗ್ ಸುರ್ಜೇವಾಲಾ ಇದ್ರು, ಹಾಗೂ ಪಕ್ಷದ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಸಹ ಇದ್ರು ಅಲ್ಲಿ. ಇವರೆಲ್ಲರ ಜೊತೆಗೆ ಅವರು ಅಲ್ಲಿ ಮಾತನಾಡಿದ್ದಾರೆ. ಅಲ್ಲಿ ಬಹಳ ಮುಖ್ಯವಾಗಿ ಚರ್ಚೆ ಆಗಿರ್ತಕ್ಕಂಥ ವಿಷಯ ಅಂತ ಅಂದ್ರೆ, ಏನು ಮುಖ್ಯಮಂತ್ರಿಗ ಮೂಡ ಹಗರಣದ ಮೇಲೆ ಆರೋಪವನ್ನ ಎದುರಿಸ್ತಾ ಇದ್ದಾರೆ, ಇದ್ರ ಬಗ್ಗೆ ಮುಖ್ಯಮಂತ್ರಿಗಳು ಪೂರ್ತಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಏನಾಗಿದೆ ವಿಷಯದಲ್ಲಿ, ಯಾವ ಕಾರಣಕ್ಕಾಗಿ ಈ ತರ ಆಗ್ತಾ ಇದೆ ಅಂತೇಳಿ, ಮತ್ತೆ ಅವ್ರು ತಮ್ಮನ್ನು ಸಮರ್ಥನೆ ಮಾಡ್ಕೊಂಡಿದ್ದಾರೆ, ಯಾವ ತಪ್ಪುಗಳು ಆಗಿಲ್ಲ ಅಂತೇಳಿ. ಮತ್ತೆ ಇನ್ನೊಂದು ಕಾಂಗ್ರೆಸ್ ಸರ್ಕಾರಕ್ಕೆ ಮುಜುಗರ ತಂದಂತ ವಿಷಯ ಅಂತಂದ್ರೆ ವಾಲ್ಮೀಕಿ ಹಗರಣ. ಇಲ್ಲಿ ಒಬ್ಬ ಅಧಿಕಾರಿ ಆತ್ಮಹತ್ಯೆ ಮಾಡ್ಕೊಂಡ ನಂತರ ಹಣ ವರ್ಗಾವಣೆಯಾಗಿ ಬೇರೆ ಬೇರೆ ಕಡೆ ಎಲ್ಲ ಅದು ಹೋಗಿ ಬಹಳಷ್ಟು ಜನಕ್ಕೆ ಹೋಗಿದ್ದು, ಮತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಹ 87 ಕೋಟಿಯಷ್ಟು ಹಗರಣ ಆಗಿದೆ ಅಂತ ಹೇಳಿದ್ದು, ಈ ವಿಷಯವೂ ಸಹ ಪ್ರಮುಖವಾಗಿ ಅಲ್ಲಿ ಮಾತನಾಡಿದ್ದಾರೆ. ಮತ್ತೆ ಅಲ್ಲಿ ಅದಕ್ಕೂ ಸಹ ಮುಖ್ಯಮಂತ್ರಿಗಳು ಸ್ಪಷ್ಟನೆ ಕೊಟ್ಟಿದ್ದಾರೆ, ಇಲ್ಲಿ ಯಾವ ಜನಪ್ರತಿನಿಧಿಗಳು ಯಾರು ಸಹ ಭಾಗಿಯಾಗಿಲ್ಲ, ಎಲ್ಲ ಅಧಿಕಾರಿಗಳ ಮಟ್ಟದಲ್ಲೇ ಈ ಅವ್ಯವಹಾರ ಆಗಿದೆ ಇದು ಅಂತೇಳಿ ಅವರು ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಮತ್ತೆ ಬಹಳ ಮುಖ್ಯವಾಗಿ ಇನ್ನೊಂದು ಅಂಶ ಅಂತಂದ್ರೆ, ಈ ವಿಪಕ್ಷಗಳು ಆಡಳಿತ ಮಾಡ್ತಾ ಇರ್ತಕ್ಕಂತ ರಾಜ್ಯಗಳಲ್ಲಿ ಬಿಜೆಪಿ ಮತ್ತೆ NDA ಕೇಂದ್ರ ಸರ್ಕಾರ ಮತ್ತೆ ರಾಜ್ಯಪಾಲರು ಆ ಸರ್ಕಾರಗಳನ್ನು ಅಸ್ಥಿರಗೊಳಿಸಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾವೆ ಅಂತ ಏನು ಕಣ್ಣಿಗೆ ಕಾಣ್ತಾ ಇದೆ. ಕರ್ನಾಟಕದಲ್ಲೂ ಸಹ ಅದು ನಡೀತಾ ಇದೆ. ಹಾಗಾಗಿ ಕರ್ನಾಟಕದ ಈ ವಿಷಯ ಏನಿದೆ, ಮುಖ್ಯಮಂತ್ರಿಗಳ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ಕೊಟ್ಟಿರ್ತಕ್ಕಂತ ವಿಷಯ ಏನಿದೆ, ಇದನ್ನ ರಾಷ್ಟ್ರವ್ಯಾಪಿ ಚರ್ಚೆಯಾಗ ಮಾಡಬೇಕು, ಮತ್ತು ಈ ಸರ್ಕಾರವನ್ನ ಸ್ಥಿರ ಸರ್ಕಾರವನ್ನ ಅಸ್ಥಿರಗೊಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದೆ ಅನ್ನುವಂಥದ್ದು ಎಲ್ಲ ಕಡೆ ಗೊತ್ತಾಗಬೇಕು. ಹಾಗಾಗಿ ಇಂಡಿಯಾ ಮೈತ್ರಿಕೂಟ ಏನಿದೆ, ಇಂಡಿಯಾ ಮೈತ್ರಿಕೂಟ ಕರ್ನಾಟಕ ಸರ್ಕಾರದ ಬೆಂಬಲವಾಗಿ ನಿಲ್ಬೇಕು ಅನ್ನುವಂತ ವಿಷಯವೂ ಸಹ ಅಲ್ಲಿ ಚರ್ಚೆ ಆಗಿದೆ. ಅಲ್ಲದೆ ರಾಜ್ಯಪಾಲರು ಮುಖ್ಯಮಂತ್ರಿಗಳಿಗೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟು ಇನ್ನು NDA ಮೈತ್ರಿಕೂಟದ ಪಕ್ಷಗಳಾದಂತ JDS ಆಗಿರ್ಬೋದು, BJP ಆಗಿರ್ಬೋದು, ಈ ಪಕ್ಷದ ನಾಯಕರು HC ಕುಮಾರಸ್ವಾಮಿ, ಜನಾರ್ದನ್ ರೆಡ್ಡಿ, ಜೊಲ್ಲೆ, ಇವ್ರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿದ್ರು ಸಹ ಕೊಡದೇ ಇರತಕ್ಕಂತ ಅಂಶ ಏನಿದೆ, ಈ ಅಂಶವನ್ನು ಸಹ ಇಂಡಿಯಾ ಮೈತ್ರಿಕೂಟ ರಾಷ್ಟ್ರವ್ಯಾಪಿ ಮಾತಾಡಬೇಕು, ಚರ್ಚೆ ಮಾಡಬೇಕು, ಬೆಂಬಲಕ್ಕೆ ನಿಲ್ಬೇಕು ಅನ್ನುವಂತ ಅಂಶಗಳನ್ನು ಸಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ DK ಶಿವಕುಮಾರ್,
ಅವರು ಪಕ್ಷದ ವರಿಷ್ಠರ ಗಮನಕ್ಕೆ ತಂದಿದ್ದಾರೆ. ಹಾಗಾಗಿ ಇದೊಂದು ಮಹತ್ವದ ಮಾತುಕತೆ ಆಗಿದೆ. ಯಾಕೆಂದ್ರೆ ಸಿದ್ದರಾಮಯ್ಯ ಅವರು ಕಳಂಕವನ್ನು ಹೊತ್ತಿದ್ದಾರೆ, ಅವರು ರಾಜೀನಾಮೆ ಕೊಡಬೇಕು ಅಂತಕ್ಕಂತ ಅಂಶ ಏನಿತ್ತು. ಕೆಲವು ದಿನಗಳ ಹಿಂದೆ ಶಾಸಕಾಂಗ ಪಕ್ಷದ ಸಭೆ ನಡೆದು ಶಾಸಕಾಂಗ ಪಕ್ಷದ ಸಭೆಯಲ್ಲೂ ಸಹ ಎಲ್ಲಾ ಶಾಸಕರು ಒಕ್ಕೊರಲಿನಿಂದ ಸಿದ್ದರಾಮಯ್ಯ ಅವರ ಪರವಾಗಿ ನಿಂತಿದ್ದಾರೆ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಸಹ ಸಿದ್ದರಾಮಯ್ಯ ಅವರ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ವರಿಷ್ಠರ ಜೊತೆಗೆ ನಡೆದಂತ ಈ ಮಾತುಕತೆ ಬಹಳ ಮಹತ್ವದ ಮಾತುಕತೆಯಾಗಿದೆ. ಆ ಪಕ್ಷದ ಸಂಘಟನೆ ಕ್ರಿಯೆಯಲ್ಲಾಗಿರ್ಬೋದು ಮತ್ತು ಸರ್ಕಾರ ನಡೆಸುವ ನಿಟ್ಟಿನಲ್ಲೂ ಆಗಿರ್ಬೋದು ಮತ್ತು ರಾಷ್ಟ್ರವ್ಯಾಪಿ ಈ ಚರ್ಚೆಯನ್ನು ಕೊಂಡೊಯ್ತಕ್ಕಂಥ ವಿಷಯವೂ ಆಗಿರ್ಬೋದು ಈ ನಿಟ್ಟಿನಲ್ಲಿ ಒಂದು ಇಂಪಾರ್ಟೆಂಟ್ ಭೇಟಿಯಾಗಿದೆ. ನಾಯಕ ಓಕೆ, ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯನವರು ಈ ಹಿಂದೆ ಹೇಳಿದ್ರು, ಜೊತೆಗೆ ಕಾಂಗ್ರೆಸ್ ನಾಯಕರು ಕೂಡ ಹೇಳಿದ್ರು, ಸರ್ಕಾರವನ್ನ ಅಸ್ಥಿರಗೊಳಿಸುವ ಪ್ರಯತ್ನ ನಡೀತಾ ಇದೆ ಅಂತ. ಅದರ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೂಡ ನೀಡಿದ್ರು. ಆ ಹಿನ್ನೆಲೆಯಲ್ಲಿ ರಾಷ್ಟ್ರಪತಿಯವರ ಮುಂದೆ 135 ಶಾಸಕರನ್ನ ಹಿಡಿದುಕೊಂಡು ಸಿಎಂ ಸಿದ್ದರಾಮಯ್ಯ ಶಕ್ತಿ ಪ್ರದರ್ಶನವನ್ನ ಮಾಡ್ತಾರ, ಏನ್ ಹೇಳ್ತೀರಾ ಇದ್ರ ಬಗ್ಗೆ? ರಾಷ್ಟ್ರಪತಿಯವರ ಮುಂದೆ ಪೆರೇಡ್ ಮಾಡ್ತೀವಿ ಅಂತ ಹೇಳಿ ರಾಜ್ಯದಲ್ಲಿ ಆಡಳಿತ ಮಾಡ್ತಾ ಇರ್ತಕ್ಕಂತ ಕಾಂಗ್ರೆಸ್ ಪಕ್ಷದ ಮುಖಂಡರು ಹೇಳ್ತಾ ಇರ್ಬೋದು. ಆದ್ರೆ ರಾಷ್ಟ್ರಪತಿ ಪೆರೇಡ್ ಮಾಡುವಂತ ಇದು ಕೇವಲ ಘೋಷಣೆಯಾಗಿ ಉಳಿಯುತ್ತೆ. ಯಾಕೆ ಅಂತಂದ್ರೆ ಇದುವರೆಗೂ ಸಹ ರಾಷ್ಟ್ರಪತಿಗಳ ಮುಂದೆ ಪೆರೇಡ್ ಮಾಡ್ತಕ್ಕಂತ ಯಾವ ಮುಖ್ಯಮಂತ್ರಿಗಳ ಪ್ರಯತ್ನವೂ ಸಹ ಸಫಲ ಆಗಿಲ್ಲ. ಈ ಹಿಂದೆ ಆಂಧ್ರಪ್ರದೇಶದಲ್ಲಿ ತೆಲುಗುದೇಶಂ ಪಕ್ಷ NTRamarao ಅವರ ನೇತೃತ್ವದ ತೆಲುಗುದೇಶಂ ಪಕ್ಷ ತುಂಬಾ ಸಂಕಷ್ಟವನ್ನು ಎದುರಿಸ್ತಾ ಇದ್ದಾಗ ಅಲ್ಲಿ ಅವರ ಸರ್ಕಾರಕ್ಕೆ ಬಹುಮತ ಇದ್ದಂತ ಸಂದರ್ಭದಲ್ಲೂ ಸಹ ಅದನ್ನ ವಜಾ ಮಾಡ್ಲಿಕ್ಕೆ ರಾಜ್ಯಪಾಲರು ಮುಂದಾದಂತ ಸಂದರ್ಭದಲ್ಲಿ NTRamarao ಅವರು ರಾಷ್ಟ್ರಪತಿಗಳ ಮುಂದೆ ಪೆರೇಡ್ ಮಾಡ್ತೇನೆ ಅಂತ ಹೇಳಿ ಎಲ್ಲಾ ಶಾಸಕರನ್ನ ಕರೆಸ್ಕೊಂಡು ದೆಹಲಿಗೆ ಹೋಗಿದ್ರು. ಆ ಸಂದರ್ಭದಲ್ಲಿ ರಾಷ್ಟ್ರಪತಿಯವರು ಅನುಮತಿ ಕೊಡ್ಲಿಲ್ಲ. ಯಾಕೆಂದ್ರೆ ಅದು ನನ್ನ ಕೆಲಸ ಅಲ್ಲ ಅಂತ ಹೇಳಿದ್ರು. ನಿಮ್ಮ ರಾಜ್ಯದ ಆಡಳಿತ, ನಿಮ್ಮ ಬಹುಮತ, ಅದು ನಿಮ್ಮ ಹಗರಣ, ನಿಮ್ದೇನ್ ಇದೆ, ನೀವು ನೋಡ್ಕಡೆ, ರಾಷ್ಟ್ರಪತಿಯಾಗಿ ನಾನು ಮಾಡುವಂತದೇನಿಲ್ಲ ಅಂತ ಹೇಳಿ ಆ ಸಂದರ್ಭದಲ್ಲಿ ಪೆರೇಡ್ಗೆ ಅವಕಾಶವನ್ನು ಕೊಟ್ಟಿದ್ದಿಲ್ಲ. ಈಗಲೂ ಸಹ ಹೇಳ್ತಾ ಇದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅವರು, ರಾಷ್ಟ್ರಪತಿಗಳ ಮುಂದೆ ಎಲ್ಲಾ ಶಾಸಕರನ್ನು ಕರ್ಕೊಂಡು ಹೋಗ್ತೀವಿ, ನಮ್ಮ ಬಹುಮತವನ್ನು, ನಮ್ಮ ಬಲವನ್ನ, ನಮ್ಮ ಸಾಮರ್ಥ್ಯವನ್ನು ತೋರಿಸ್ತೀವಿ ಅನ್ನುವಂತ ಮಾತುಗಳನ್ನ ಆಡ್ತಾ ಇದ್ದಾರೆ. ಆದ್ರೆ ಇದು ಕೇವಲ ರಾಜಕೀಯ ಹೇಳಿಕೆಯಾಗಿ ಉಳಿಯುತ್ತೆ ಹೊರತು ರಾಷ್ಟ್ರಪತಿಗಳ ಮುಂದೆ ಪೆರೇಡ್ ಮಾಡುವಂತ ಎಲ್ಲಾ ಶಾಸಕರನ್ನು ಕರ್ಕೊಂಡು ಹೋಗಿ ರಾಷ್ಟ್ರಪತಿಗಳ ಬಳಿ ಕರ್ಕೊಂಡು ಹೋಗಿ ತಮ್ಮ ಸಾಮರ್ಥ್ಯವನ್ನ, ತಮ್ಮ ಬಲವನ್ನ ತೋರಿಸ್ತಕ್ಕಂತ ಸಂದರ್ಭ ಇದುವರೆಗೂ ಸ್ವತಂತ್ರ ಭಾರತದಲ್ಲಿ ಯಾವತ್ತೂ ಆಗಿಲ್ಲ. ಯಾವತ್ತೂ ರಾಷ್ಟ್ರಪತಿಗಳು ಅವಕಾಶವನ್ನು ಕೊಟ್ಟಿಲ್ಲ. ಹಾಗಾಗಿ ಈ ಬಾರಿ ಅದು ರಾಜಕೀಯ ಹೇಳಿಕೆಯಾಗಿಯೇ ಉಳಿಯುತ್ತೆ. ಆದ್ರೆ ಅದನ್ನ ತುಂಬಾ ಸಮರ್ಥವಾಗಿ ಆ ಪ್ರಯತ್ನವನ್ನ ಮಾಡ್ಬೋದು. ನಾವು ರಾಷ್ಟ್ರಪತಿಗಳ ಮುಂದೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿ 136 ಜನ ಶಾಸಕರನ್ನು ಸಹ ದೆಹಲಿಗೆ ಕರ್ಕೊಂಡು ಹೋಗಿ ಅಲ್ಲಿ ಒಂದಿಷ್ಟು ದಿನ ಕೂತು ರಾಷ್ಟ್ರಪತಿಗಳ ಅಪಾಯಿಂಟ್ಮೆಂಟ್ ಗಾಗಿ ಕಾದು ಇವೆಲ್ಲ ಪ್ರಯತ್ನವನ್ನ ಒಂದು ಏನು ತಂತ್ರಗಾರಿಕೆ ಏನಿದೆ ಈ ತಂತ್ರಗಾರಿಕೆಯನ್ನ ಮಾಡ್ಬೋದು, ಮಾಡೋ ಸಾಧ್ಯತೆ ಇಲ್ಲ ಅಂತಾನೆ. ಆದ್ರೆ ಪೆರೇಡ್ ಸಾಧ್ಯ ಆಗುತ್ತಾ ಅದನ್ನ ಇದುವರೆಗಿನ ಭಾರತದ ಪ್ರಜಾತಂತ್ರದ ಇತಿಹಾಸದಲ್ಲಿ ರಾಷ್ಟ್ರಪತಿಗಳ ಮುಂದೆ ಮುಖ್ಯಮಂತ್ರಿ ತನ್ನ ಶಾಸಕರುಗಳನ್ನ ಪೆರೇಡ್ ಮಾಡಿದಂತ ಯಾವುದೇ ಘಟನೆ ಇದುವರೆಗೂ ನಡೆದಿಲ್ಲ. ಹಾಗಾಗಿ ಈ ಬಾರಿಯೂ ನಡೆಯುವ ಸಾಧ್ಯತೆ ತುಂಬಾ ಕಡಿಮೆ ಇದೆ. ಸಂಪುಟ ಸಭೆ ಚರ್ಚೆ ನಡೆದಿದೆ, ರಾಜ್ಯಪಾಲರಿಗೆ ಒತ್ತಡ ತರುವ ಕೆಲಸವನ್ನ ಕೂಡ ಮಾಡಲಾಗಿದೆ. ಇದಾದ ಬಳಿಕ ಹೈಕಮಾಂಡ್ ಅಂಗಳಕ್ಕೆ ಕೂಡ ಸಿಎಂ ಡಿಸಿಎಂ ಹೋಗಿದ್ದಾರೆ. ಹಾಗಾದ್ರೆ ರಾಜ್ಯ ರಾಜಕೀಯದ ಚಿತ್ರಣ ಯಾವ ರೀತಿ ಆಗ್ಬಹುದು ಮುಂದೆ? ಏನಾದ್ರೂ ನಾಯಕತ್ವ ಬದಲಾವಣೆ ಆಗುವಂತಹ ಸಾಧ್ಯತೆ ಏನಾದ್ರೂ ಇದೆಯಾ? ನಯನ, ಎರಡೂ ಪಕ್ಷಗಳು ಬಿಜೆಪಿ ಜೆಡಿಎಸ್ ಮೈತ್ರಿಕೂಟ ಹಾಗೂ ಕಾಂಗ್ರೆಸ್ ಪಕ್ಷ, ಈ ಎರಡೂ ಪಕ್ಷಗಳು ಪರಸ್ಪರ ತಂತ್ರ ಪ್ರತಿತಂತ್ರದಲ್ಲೇ ಮುಳುಗಿವೆ. ಏನನ್ನ ಮಾಡಿದ್ರೆ ನಾವು ಇನ್ನೊಂದು ಪಕ್ಷವನ್ನ ಬಗ್ಗುಬಡಿಬಹುದು ಅಥವಾ ಬಾಯಿ ಮುಚ್ಚಬಹುದು ಅನ್ನುವಂಥ ಪ್ರಯತ್ನವನ್ನ ಅವರು ನಿರಂತರವಾಗಿ ಮಾಡ್ತಾನೆ ಇದ್ದಾರೆ. ಈ ನಿಟ್ಟಿನಲ್ಲಿ ಯಾವ ತಂತ್ರಗಳು ಸಾಧ್ಯ ಇದೆಯೋ ಎಲ್ಲಾ ತಂತ್ರಗಳನ್ನು ಸಹ ಅವರು ಬಳಸ್ತಾ ಇದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಈಗ ದಿನಕ್ಕೆ ಪ್ರತಿದಿನ ಒಂದೊಂದು ದಾಖಲೆಗಳನ್ನ ಬಿಡುಗಡೆ ಮಾಡುವಂತದ್ದಾಗಿರ್ಬೋದು, ಮಾಧ್ಯಮಗಳಿಗೆ ಸಿಗುವಂತೆ ಮಾಡುವಂತದ್ದಾಗಿರ್ಬೋದು, ಅಥವಾ ಆ ದಾಖಲೆಗಳಿಗೆ ಬೇರೆದೇ ಆದ ಒಂದು ಅನುಮಾನಾಸ್ಪದ ಚಿತ್ರಣಗಳನ್ನ ಕೊಡೋದಾಗಿರ್ಬೋದು, ಈ ಮೂಲಕ ಬಿಜೆಪಿ ತುಂಬಾ ಸ್ಟ್ರಾಂಗ್ ಆಗಿ ಆಡಳಿತ ಪಕ್ಷವನ್ನ ವಿರೋಧ ಮಾಡ್ತಾ ಇದೆ. ಮತ್ತೆ ಅವರನ್ನ ಟೀಕಿಸುವಂತ ಒಂದು ಸಣ್ಣ ಅವಕಾಶವನ್ನು ಸಹ ಬಿಜೆಪಿ ಮಿಸ್ ಮಾಡ್ಕೊಳ್ತಾ ಇಲ್ಲ. ವಿರೋಧ ಪಕ್ಷವಾಗಿ ಬಿಜೆಪಿ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಆಡಳಿತ ಪಕ್ಷ ಸಿದ್ದರಾಮಯ್ಯನವರು ಕೆಲವು ಸಾರಿ ಅಥವಾ ಆಡಳಿತ ಪಕ್ಷದ ನಾಯಕರು ಕೆಲವು ಸಾರಿ ಉತ್ತರ ಹೇಳಲಿಕ್ಕೆ ಹಿಂದೆ ಮುಂದೆ ನೋಡತಕ್ಕಂತ ಸ್ಥಿತಿಯನ್ನು ಸಹ ಬಿಜೆಪಿ ತಂದಿದೆ ತನ್ನ ಹೋರಾಟ ಮತ್ತು ಪಾದಯಾತ್ರೆಗಳ ಮೂಲಕ. ಆದ್ರೆ ಅದನ್ನ ಕಾಂಗ್ರೆಸ್ನ ಬಹುತೇಕ ಎಲ್ಲಾ ನಾಯಕರು ಮಾತಾಡ್ತಾ ಇದ್ದಾರೆ. ಬಿಜೆಪಿಯ ಏನು ಈ ಅಂಶಗಳಿದಾವೆ, ಅವ್ರು ಹೇಳ್ತಕ್ಕಂತ ವಿಷಯಗಳನ್ನ ಟೀಕೆ ಮಾಡ್ತಕ್ಕಂಥದ್ದು, ಅದಕ್ಕೆ ದಾಖಲೆ ಸಮೇತ ಉತ್ತರ ಮಾಡ್ತಕ್ಕಂಥ ಕೆಲಸಗಳನ್ನ ಕಾಂಗ್ರೆಸ್ ಪಕ್ಷವು ಸಹ ಮಾಡ್ತಾ ಇದೆ. ಸಿದ್ದರಾಮಯ್ಯನವರು ನಿರಂತರವಾಗಿ ಒಂದ್ 2-3 ದಿನ ಕಂಟಿನ್ಯೂಸ್ ಪ್ರೆಸ್ ಮೀಟ್ ಮಾಡಿದ್ರು,
ಆಮೇಲೆ ಡಿ ಕೆ ಶಿವಕುಮಾರ್ ಅವರು ಬಹಿರಂಗ ವೇದಿಕೆಗಳಲ್ಲಿ ಯಾವ ಕಾರಣಕ್ಕೂ ಸಹ ಸಿದ್ದರಾಮಯ್ಯನವರ ರಾಜೀನಾಮೆ ಕೊಡೋ ಸಾಧ್ಯತೆ ಇಲ್ಲ, ಮುಖ್ಯಮಂತ್ರಿ ಬದಲಾಗಲ್ಲ ಅಂತೇಳಿ ಪಟ್ಟಣವನ್ನು ಕೊಟ್ಟರು. ಹಾಗಾಗಿ ತಂತ್ರ ಪ್ರತಿತಂತ್ರಗಾರಿಕೆಯಲ್ಲಿ ಎರಡೂ ಪಕ್ಷಗಳು ಮುಂದಿರತಕ್ಕಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಬದಲಾಗ್ಬೋದಾ ಅನ್ನುವಂತಹ ಚರ್ಚೆ ಈಗ ಕಾಂಗ್ರೆಸ್ ಪಕ್ಷದಲ್ಲಂತೂ ಇಲ್ಲ. ಯಾಕೆಂದ್ರೆ ಇಂಥ ಒಂದು ಸಂದರ್ಭದಲ್ಲಿ ಪಕ್ಷ ಸಂಕಷ್ಟವನ್ನು ಎದುರಿಸ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರನ್ನ ಬದಲಾಯಿಸಿದ್ರೆ ಅದು ಪಕ್ಷಕ್ಕೆ ಕೆಟ್ಟ ಹೆಸರಾಗತ್ತೆ. ಮತ್ತು ಇದು ಒಂದು ನಾವು ಎದುರಿಸಬಹುದಾದಂತ ಒಂದು ಪ್ರಕರಣ, ಇದು ನಾವು ಎದುರಿಸಬಹುದಾದಂತ ಒಂದು ಕೇಸ್ ಅಂತೇಳಿ ಕಾಂಗ್ರೆಸ್ಗೆ ಅನಿಸ್ತಾ ಇದೆ. ಮೂಡ ಆಗಿರ್ಬೋದು, ವಾಲ್ಮೀಕಿ ಹಗರಣ ಆಗಿರ್ಬೋದು, ಈ ಎರಡು ಪ್ರಕರಣಗಳನ್ನ ನಾವು ಫೇಸ್ ಮಾಡ್ತೇವೆ ಎನ್ನುವಂತ ಒಂದು ಕಾನ್ಫಿಡೆನ್ಸ್ ಕಾಂಗ್ರೆಸ್ ಅಲ್ಲಿ ಕಾಣ್ತಾ ಇದೆ. ಯಾಕಂದ್ರೆ ಈಗ ವಾಲ್ಮೀಕಿ ಹಗರಣದಲ್ಲಿ ಸುಮಾರು ಹಣ ರಿಕವರಿ ಆಗಿದೆ, ಸುಮಾರು ಒಂದು ಸುಮಾರು ಜನ ಅರೆಸ್ಟ್ ಆಗಿದ್ದಾರೆ. ಇವರೆಲ್ಲ ಇದೆಲ್ಲ ಒಂದು ಆಗಿರೋ ಕಾರಣಕ್ಕಾಗಿ ನಾವು ಇದನ್ನ ಡಿಫೈನ್ ಮಾಡ್ಕೋಬಹುದು ಇದನ್ನ ಅಂತೇಳಿ ಕಾಂಗ್ರೆಸ್ಗೆ ಮನಸ್ಸಿಗೆ ಬಂದಿರೋ ಕಾಣುತ್ತೆ. ಇನ್ನು ಮೂಡ ಹಗರಣ ಏನಿದೆ, ಇದುವರೆಗೂ ಸಿದ್ದರಾಮಯ್ಯ ಅವರ ರಾಜಕೀಯ ಜೀವನದಲ್ಲಿ ಎಂತ ಒಂದು ಆರೋಪವೂ ಸಹ ಬಂದಿಲ್ಲ, ಅದನ್ನ ಸಾಬೀತು ಮಾಡೋಕ್ಕಾಗಿಲ್ಲ. ಕಪ್ಪು ಚುಕ್ಕೆಯಲ್ಲಿ ಸಿದ್ದರಾಮಯ್ಯವ್ರು ಹೇಳ್ತಾ ಇರೋದನ್ನ, ಆದ್ರೆ ಅದು ಸತ್ಯವಹುದು. ಇದುವರೆಗೂ ಸಿದ್ದರಾಮಯ್ಯವ್ರ ವಿರುದ್ಧ ಅಂತ ಆರೋಪಗಳು ಬಂದಿಲ್ಲ, ಬಟ್ ಈಗ ಒಂದು ಆರೋಪ ಬಂದಿದೆ. ಆದ್ರೆ ಇಲ್ಲಿ ಇರ್ತಕ್ಕಂತ ದಾಖಲೆಗಳು ಇವುಗಳನ್ನೆಲ್ಲ ಅಧ್ಯಯನ ಮಾಡಿ ಬಹುಶಃ ಈ ಏನಿದೆ ಮೂಢಹಗರಣ ಇದನ್ನು ಸಹ ನಾವು ಫೇಸ್ ಮಾಡಬಹುದು, ನಮಗೆ ಏನು ಆಗೋದಿಲ್ಲ, ಕಾನೂನನ್ನು ಹೋರಾಟ ಆಗಿದ್ರು ನಮಗೆ ಜಯ ಸಿಗುತ್ತೆ ಅಂತಕ್ಕಂತ ಒಂದು ಕಾನ್ಫಿಡೆನ್ಸ್ ಕಾಂಗ್ರೆಸ್ ಅಲ್ಲಿ ಕಾಣ್ತಾ ಇದೆ. ಹಾಗಾಗಿ ಈಗ ಮುಖ್ಯಮಂತ್ರಿಗಳ ಬದಲಾವಣೆಯ ಚರ್ಚೆ ಆಗಿರ್ಬೋದು ಅಥವಾ ಬದಲಾವಣೆಯ ಸಾಧ್ಯತೆಗಳು ತುಂಬಾ ಕಡಿಮೆ ಅಂತಾನೆ ಹೇಳ್ಬೋದು. ಆದ್ರೆ ರಾಜ್ಯಪಾಲರನ್ನ ಮತ್ತು ಕೇಂದ್ರ ಸರ್ಕಾರವನ್ನ ಇಕ್ಕಟ್ಟಿಗೆ ತಿಳಿಸ್ತಕ್ಕಂಥ ಕಾನೂನಾತ್ಮಕವಾದ ದಾರಿಗಳನ್ನ ಕಾಂಗ್ರೆಸ್ ಕಂಡುಕೊಳ್ತಾ ಇದೆ. ಏನ್ ನಾವು ಡಿಫೈನ್ ಮಾಡ್ಕೋತೀವಿ ಅಂತ ಅನ್ಕೊಂಡಿದೆಯಲ್ಲ, ಇದರ ಮುಂದಿನ ಹೆಜ್ಜೆಗಳಲ್ಲಿ ಈ ಏನು ಮೂರು ಜನ ಕುಮಾರಸ್ವಾಮಿ, ಮೂರು ನಾಲ್ಕು ಜನ ಕುಮಾರಸ್ವಾಮಿ ಆಗಿರ್ಬೋದು, ಜೊಲ್ಲೆ ಆಗಿರ್ಬೋದು, ಜನಾರ್ದನ್ ರೆಡ್ಡಿ ಆಗಿರ್ಬೋದು, ಇವರಿಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಅಂತ ರಾಜ್ಯಪಾಲರಿಗೆ ಪದೇ ಪದೇ ಲೋಕಾಯುಕ್ತದ ಮೂಲಕ ಮನವಿ ಮಾಡೋದು, ಮತ್ತೆ ಸಚಿವ ಸಂಪುಟದ ತೀರ್ಮಾನದ ಮೂಲಕ ರಾಜ್ಯಪಾಲರಿಗೆ ಸಲಹೆ ಕೊಡೋದು, ಇವನ್ನೆಲ್ಲ ಮಾಡೋದು ಏನಿದೆ, ಇದು ಒಂದು ನಾವೇನನ್ನಾದ್ರೂ ಎದುರಿಸ್ತೀವಿ ಅಂತಕ್ಕಂಥ ಒಂದು ಹೆಜ್ಜೆ ಕಾಣ್ತಾ ಇದೆ. ಮುಂದೆ ಏನು ಆಗಸ್ಟ್ 29ನೇ ತಾರೀಕು ಹೈಕೋರ್ಟ್ನಲ್ಲಿ ವಾದ ವಿವಾದ ಮಂಡನೆ ಆಗುತ್ತೆ, ಅದಕ್ಕೆ ಇನ್ನೂ ಒಂದ್ ಎರಡ್ ಮೂರು ದಿನ ಅವಕಾಶ ಇದೆ. ಈ ಎರಡ್ ಮೂರು ದಿನಗಳಲ್ಲಿ ಇನ್ ಯಾವ ದಾಳಗಳು ಉರುಳ್ತಾವೋ, ಯಾವ ಹೆಜ್ಜೆಗಳನ್ನ ಇಡ್ತಾರೋ, ಆಡಳಿತ ಪಕ್ಷ ಆಗಿರ್ಬೋದು ಪ್ರತಿಪಕ್ಷ ಆಗಿರ್ಬೋದು. ಹಾಗಾಗಿ 29ನೇ ತಾರೀಕು ಬಹುಶಃ ಒಂದು ಒಂದು ಕ್ರೂಷಿಯಲ್ ಡೇ ಎರಡು ಪಕ್ಷಗಳಿಗೂ, ಹಾಗಾಗಿ ಆ ದಿನಕ್ಕೆ ಕಾಯ್ತಾ ಇದ್ದಾರೆ. ಆದ್ರೆ ಮುಖ್ಯಮಂತ್ರಿಯ ಬದಲಾವಣೆಯ ಸಾಧ್ಯತೆ ಈ ಕಾಂಗ್ರೆಸ್ನ ಕಾನ್ಫಿಡೆನ್ಸ್ ಇರೋದ್ರಿಂದ, ಎದುರಿಸ್ತಿರೋ ಕಾನ್ಫಿಡೆನ್ಸ್ ಇರೋದ್ರಿಂದ ಬದಲಾವಣೆಯ ಸಾಧ್ಯತೆ ತುಂಬಾ ಕ್ಷೀಣವಾಗಿದೆ ನಾಯ್ನ. ಓಕೆ, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು.